ನಮಸ್ಕಾರ ವೀಕ್ಷಕರ, ನಾನು ನಿಮ್ಮ ಬಸವರಾಜ್ IIT. ಇದು ಅಂಜನ ಭವಿಷ್ಯದ ಕಾರ್ಯಕ್ರಮ. ವೀಕ್ಷಕರ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ಯಾರ ರಾಶಿ ಕುಂಭರಾಶಿ ಇದೆ, ಯಾರ ರಾಶಿ ಮಕರ ರಾಶಿ ಇದೆ, ಮಕರ ಮತ್ತು ಕುಂಭರಾಶಿಯವರಿಗೆ ಲಕ್ಕಿ ಸ್ಟೋನ್ ಯಾವುದು, ಅಂದರೆ ಶುಭ ಹರಳು ಯಾವುದು, ಅದನ್ನು ಧರಿಸ್ಕೋಬೇಕಾದಾಗ ಅಳವಡಿಸ್ಕೋಬೇಕಾಗಿರ್ತಕ್ಕಂಥ ನಿಯಮಗಳೇನು, ಇದೆಲ್ಲ ಮಾಹಿತಿಯನ್ನು ಕೊಡೋನಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯದ ಕಾರ್ಯಕ್ರಮವನ್ನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾಕಂದರೆ ತುಂಬ ಮುಖ್ಯವಾಗಿರ್ತಕ್ಕಂಥ ಮಾಹಿತಿಗಳನ್ನು ಕೊಡೋಣ, ಅದರಿಂದ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋನ ನೋಡಿ ಅಂತ ಹೇಳ್ತಾ, ವೀಕ್ಷಕರೇ, ಯಾರ ರಾಶಿ ಮಕರ ರಾಶಿ ಮತ್ತು ಕುಂಭರಾಶಿ ಇದೆ? ಮಕರ ಮತ್ತು ಕುಂಭರಾಶಿಗೆ ಓನರ್ ಬಂದು ಶನಿ ಮಹಾತ್ಮ ಆಗ್ತಾನೆ. ಮಕರ ಮತ್ತು ಕುಂಭರಾಶಿಯ ಓನರು ಶನಿ ಮಹಾತ್ಮ. ಶನಿ ಮಹಾತ್ಮನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹರಳು ಬಂದು ಬ್ಲೂ ಸಫೈರ್ ಅಥವಾ ನೀಲಮಣಿ ಅಂತ ಹೇಳ್ತೀವಿ ನಾವು. ಅಂದರೆ ನೀಲವನ್ನು ಧರಿಸ್ಕೋಬೇಕಾಗಿರುತ್ತೆ ಮಕರ ಮತ್ತು ಕುಂಭರಾಶಿಯವರು. ಮಕರ ಮತ್ತು ಕುಂಭರಾಶಿ ನೀಲವನ್ನು ಧರಿಸ್ಕೊಳ್ತೀವಿ. ಹಾಗಾದರೆ ಯಾವ ದಿನ ಹೇಗೆ ಧರಿಸ್ಕೊಳ್ಳೋದು, ಮತ್ತು ಯಾವ ದಿನಾಂಕಗಳಲ್ಲಿ ಧರಿಸ್ಕೊಳ್ಬೇಕು, ಯಾವ ಲೋಹದಲ್ಲಿ ಧರಿಸ್ಕೊಳ್ಬೇಕು, ಏನು ಮಂತ್ರಗಳನ್ನ ಹೇಳಬೇಕು, ಇದೆಲ್ಲ ಮಾಹಿತಿಯನ್ನು ಕೊಡ್ತೀನಿ, ಗಮನ ಇಟ್ಟು ಕೇಳಿ. ಮಕರ ಮತ್ತು ಕುಂಭರಾಶಿಯವರು ನೀಲವನ್ನು ಪಂಚಲೋಹದಲ್ಲಿ ಮಾಡಿಸ್ಕೊಂಡು ಧರಿಸ್ಕೋಬೇಕು. ಮೊದಲನೇದಾಗಿ ಗಮನದಲ್ಲಿಟ್ಕೋಬೇಕಾಗಿದೆ ಅಂದರೆ ಪಂಚಲೋಹದಲ್ಲಿ ಮಾಡಿಸ್ಕೊಂಡು ಧರಿಸ್ಕೋಬೇಕಾಗುತ್ತೆ. ನೀಲವನ್ನು ಚಿನ್ನದಲ್ಲಿ ಮಾಡಿಸ್ಕೊಂಡು ಧರಿಸ್ಕೊಳ್ಳೋ ಅಂತ ನೋಡಿದ್ದೀನಿ ನಾನು. ನೀಲವನ್ನು ಚಿನ್ನದಲ್ಲಿ ಮಾಡಿಸ್ಕೊಂಡು ಧರಿಸ್ಕೊಳ್ಳೋಕೆ ಹೋಗಬಾರ್ದು. ಯಾಕೆ ಅಂದರೆ ಚಿನ್ನ ಬಂದು ರವಿಗ್ರಹದ ಲೋಹ, ರವಿಗ್ರಹಕ್ಕೆ ಇಷ್ಟವಾಗುವಂತಹ ಲೋಹ. ರವಿಗ್ರಹ ಮತ್ತು ಶನಿ ಮಹಾತ್ಮ, ರವಿ ಮತ್ತು ಶನಿ ಗ್ರಹ ಇವೆರಡೂ ಸಹ ತಂದೆ ಮಕ್ಕಳು, ರವಿ ತಂದೆ, ಶನಿ ಮಗ. ಈ ತಂದೆ ಮತ್ತು ಮಗನಿಗೆ ಶತ್ರುತ್ವ ಇದೆ ಪುರಾಣದಲ್ಲಿ, ಅದಕ್ಕೆ ಆದಂಥ ಒಂದು ಸಂಗತಿ ಘಟನೆ ಇದೆ, ಆದ್ದರಿಂದ ಅದು ಶತ್ರುತ್ವ ಬರ್ತಂತ ಇದ್ವಿ. ಅದು ತುಂಬ ಶತ್ರುತ್ವ ಇರೋದ್ರಿಂದ ನೀವು ಚಿನ್ನದಲ್ಲಿ ಏನಾದರೂ ನೀಲವನ್ನು ಧರಿಸ್ಕೊಂಡ್ಬಿಟ್ರೆ ಕಿರಿಕಿರಿ ಆಗುವುದು ಸಾಮಾನ್ಯವಾಗಿ ಆಗುವಂಥದ್ದು. ಕಿರಿಕಿರಿ ಅಥವಾ ಗಲಾಟೆ ಅಥವಾ ವ್ಯವಹಾರದಲ್ಲಿ ವ್ಯತ್ಯಾಸಗಳು, ಮನಸ್ಸಿಗೆ ನೆಮ್ಮದಿ ಇರತಕ್ಕಂಥದ್ದು, ಈ ಥರದ್ದು ಏನಾದರೂ ಒಂದು ಆಗ್ತಾ ಇರುತ್ತೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ನೀಲವನ್ನು ಚಿನ್ನದಲ್ಲಿ ಧರಿಸ್ಕೊಳಕ್ಕೆ ಹೋಗಬೇಡಿ. ಧರಿಸ್ಕೋಬೇಕಾಗಿರ್ತಕ್ಕಂಥ ಲೋಹ ಪಂಚಲೋಹ, ಐದು ಲೋಹಗಳಿಂದ ಮಾಡಿರ್ತಕ್ಕಂಥ ಲೋಹದಲ್ಲಿ ನೀವು ನೀಲವನ್ನು ಧರಿಸ್ಕೋಬೇಕು. ಹಾಗಾಗಿ ನೀಲವನ್ನು ಯಾವ ಬೆರಳಿಗೆ ಧರಿಸ್ಕೋಬೇಕು? ನೀಲವನ್ನು ಗಂಡು ಮಕ್ಕಳು ಬಲಗೈಗೆ ಧರಿಸ್ಕೋಬೇಕಾಗತ್ತೆ, ಹೆಣ್ಣು ಮಕ್ಕಳು ಸಹ ಬಲಗೈಗೆ ನೀಲವನ್ನು ಧರಿಸ್ಕೋಬೇಕಾಗತ್ತೆ, ಬಲಗೈ ಮಧ್ಯದ ಬೆರಳಿಗೆ. ಇಲ್ಲ ಅಂದರೆ ಸಾಮಾನ್ಯ ಗಂಡು ಮಕ್ಕಳಿಗೆ ದೇಹದ ಬಲಭಾಗ ಆ್ಯಕ್ಟಿವ್ ಆಗಿರುತ್ತೆ, ಹೆಣ್ಮಕ್ಕಳಿಗೆ ದೇಹದ ಎಡಭಾಗ ಆ್ಯಕ್ಟಿವ್ ಆಗಿರುತ್ತೆ, ಚಟುವಟಿಕೆಯಿಂದ ಕೂಡಿರುತ್ತೆ. ಆದ್ದರಿಂದ ಗಂಡು ಮಕ್ಕಳು ಬಲಗೈ ಮಧ್ಯ ಬೆರಳು ಧರಿಸ್ಕೊಳ್ರಿ, ಹೆಣ್ಮಕ್ಕಳು ಸಹ ಬಲಗೈ ಮಧ್ಯ ಬೆರಳಿಗೆ ಧರಿಸ್ಕೊ ಅಂತ ಹೇಳ್ತೀವಿ ನಾವು. ಆದರೆ ಒಂದು ವೇಳೆ ಹೆಣ್ಮಕ್ಳು ಎಡಗೈಗೆ ಧರಿಸ್ಕೊಳ್ತಾದ್ರೆ ಮಧ್ಯದ ಬೆರಳಿಗೆ ಬೇಡ, ಆವಾಗ ಏನು ಮಾಡಬೇಕು, ಕಿರು ಬೆರಳಿಗೆ ನೀಲವನ್ನು ಧರಿಸ್ಕೋಬೇಕಾಗುತ್ತೆ. ಯಾಕಂದರೆ ಕಿರು ಬೆರಳು ಬಂದು ಬುಧನ ಸ್ಥಾನ, ಬುಧ ಮತ್ತು ಶನಿ ಮಹಾತ್ಮನಿಗೆ ಮಿತ್ರತ್ವ ಇರೋದ್ರಿಂದ ನೀವು ಕಿರು ಬೆರಳಿಗೆ ನೀಲವನ್ನು ಪಂಚಲೋಹದಲ್ಲಿ ಬೇಕಾದರೆ ಧರಿಸ್ಕೋಬಹುದು. ಇದನ್ನು ಗಮನ ಇಟ್ಟು ಫಾಲೋ ಮಾಡಬೇಕಾಗುತ್ತೆ. ಈಗ ಯಾವ ಬೆರಳಿಗೆ ಯಾವ ಲೋಹದಲ್ಲಿ ಧರಿಸ್ಕೋಬೇಕು ಅಂತ ಹೇಳಿದೆ. ಹಾಗಾದ್ರೆ ನೀಲವನ್ನು ಎಷ್ಟು ಕ್ಯಾರೆಟ್ ಧರಿಸ್ಕೋಬೇಕು, ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ನೀಲ ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥ ಒಂದು ಸ್ಟೋನ್ ಆಗುತ್ತೆ. ನೀಲವನ್ನು ನೀವು ಒಂದು 2-3 ಕ್ಯಾರೆಟ್ ಅಷ್ಟೇ, ನೀವು 4-5 ಕ್ಯಾರೆಟು, ಒಂದು 10 ಕ್ಯಾರೆಟು, ಹಿಂಗೆ ಒಂದು 6 ಕ್ಯಾರೆಟು, 8 ಕ್ಯಾರೆಟು, 10 ಕ್ಯಾರೆಟ್ ಅಷ್ಟು ನೀವು ನೀಲವನ್ನು ಧರಿಸ್ಕೊಂಡ್ಬಿಟ್ರೆ ವ್ಯತಿರಿಕ್ತ ಪರಿಣಾಮ ಬೀರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಯಾವ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಧರಿಸ್ಕೊಂತ ಹೇಳ್ತೀವಿ ಅಂತಂದರೆ, ಒಂದು ವೇಳೆ ಆ ಗ್ರಹ ತುಂಬ ವೀಕ್ ಆಗಿದ್ದಾಗ, ಏನು ಮಾಡ್ತೀವಿ ನಾವು, ಸ್ವಲ್ಪ ಸ್ಟೋನನ್ನು ಹೆಚ್ಚಿಗೆ ಕ್ಯಾರೆಟ್ನಿಂದ ಉಪಯೋಗಿಸುವಂತ ಹೇಳ್ತೀವಿ. ಆದರೆ ಐಡಿಯಲ್ ಆಗಿರ್ತಕ್ಕಂಥ ಮಾದರಿ ಆಗಿರ್ತಕ್ಕಂಥ ತೂಕ ಬಂದು 2-3 ಕ್ಯಾರೆಟ್ ಇರತಕ್ಕಂಥ ನೀಲವನ್ನು ಧರಿಸ್ಕೊಳ್ಳಿ, ಭಾಳ ಶುಭ ಅಂತ ಹೇಳ್ತೀವಿ. ಹಾಗಾದರೆ ನೀಲವನ್ನು ತಂದ್ರಿ, ಪಂಚಲೋಹದಲ್ಲಿ ಮಾಡಿಸಿದ್ರಿ, ಪಂಚಲೋಹದಲ್ಲಿ ಮಾಡಿಸಿ ನೀವು ರೆಡಿ ಮಾಡ್ಕೊಂಡ್ರಿ. ಹಾಗಾದರೆ ನೀಲವನ್ನು ಹಾಗೆ ಧರಿಸ್ಕೊಂಡ್ಬಿಡೋದಾ? ಅದಕ್ಕೇನು ಮಾಡಬೇಕು? ನೀಲವನ್ನು ತಂದ ನಂತರ ಅದನ್ನು ಶುದ್ಧೀಕರಣ ಮಾಡಬೇಕು. ನೀವು ನಾನು ಎಷ್ಟೋ ಸರಿ ಹೇಳ್ತಾ ಇರ್ತೀನಿ, ನೀವು ಯಾವುದೋ ಒಂದು ವಸ್ತುನ ಅಂಗಡಿಯಿಂದ ಕೊಂಡ್ಕೊಂಡ್ಬಂದ್ರೆ ತಿನ್ನುವಂಥ ವಸ್ತು ನಾವು ಹಾಗೆ ತಿಂದ್ಬಿಡುವ, ಅದನ್ನೇನು ಮಾಡ್ತೀವಿ, ಕ್ಲೀನ್ ಮಾಡಿ ಆಮೇಲೆ ತಿನ್ನುವಂಥ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ನೀಲವನ್ನು ತಂದ ನಂತರ ಅದೆಲ್ಲೆಲ್ಲಿ ಬಿದ್ದಿರ್ತೀವಿ, ಯಾರ್ಯಾರು ಮುಟ್ಟಿರ್ತಾರಲ್ವ, ಅವಾಗ ನಾವೇನು ಮಾಡ್ಬೇಕು, ಅದನ್ನು ಶುದ್ಧೀಕರಣ ಮಾಡಿ. ಯಾವ ರೀತಿ ಶುದ್ಧೀಕರಣ? ಹಾಲಲ್ಲಿ, ಅಂದರೆ ಆಕಳಿನ ಹಾಲಿನಲ್ಲಿ, ಪನ್ನೀರಿನಲ್ಲಿ, ಅಥವಾ ನೀವು ಅದನ್ನು ಎಳೆನೀರಿನಲ್ಲಿ ಅದರಲ್ಲಿ ಶುದ್ಧೀಕರಣ ಮಾಡಿ, ಅದರ ನಂತರ ಅದಕ್ಕೆ ದೇವಸ್ಥಾನದಲ್ಲಿ, ಯಾವ ದೇವಸ್ಥಾನ, ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮಾಡಿಸ್ಬೋದು. ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಅದಕ್ಕೆ ಶಾಪ ವಿಮೋಚನೆ, ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಒಂದು ಮಂತ್ರವನ್ನು ಹೇಳಿ, ಓಂ ಶಂ ಶನೇಶ್ವರಾಯ ನಮಃ. ಇನ್ನೊಂದು ಸಲ ಹೇಳ್ತೀನಿ, ಮಾತ್ರ ಓಂ ಶಂ ಶನೇಶ್ವರಾಯ ನಮಃ. ಈ ಮಂತ್ರವನ್ನು
ಹೇಳಿ 108 ಸರಿ ಆಮೇಲೆ ಇದನ್ನು ನೀವು ಧರಿಸ್ಕೋಬೇಕು. ಹೇಳಿದ ನಂತರ ಧರಿಸ್ಕೊಳ್ಳಿ, ಒಳ್ಳೆಯದು. ಯಾಕಂತಂದರೆ ನೀಲವನ್ನು ಧರಿಸ್ಕೋಬೇಕಾದ್ರೆ ಈ ಮಂತ್ರವನ್ನು ಹೇಳಿ ಧರಿಸ್ಕೊಂಡ್ರೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹೇಳಿ 108 ಸರಿ ಮಂತ್ರವನ್ನು ಹೇಳಿ ಧರಿಸ್ಕೊಟ್ರಿ. ಹಾಗೆ ನೀಲವನ್ನು ಧರಿಸ್ಕೊಂಡ ನಂತರ ನೆಕ್ಸ್ಟು ಇದರ ನಿಯಮ ಏನು? ನೀಲ ಧರಿಸ್ಕೊಂಡ ನಂತರ ನೀವು ಆ ಒಂದು ಉಂಗುರವನ್ನು ಹಾಕ್ಕೊಂಡು ಮಾಂಸಾಹಾರವನ್ನು ಸೇವಿಸೋಕೆ ಹೋಗಬೇಡಿ, ಇಲ್ಲಾಂದರೆ ಅದಕ್ಕೆ ದೋಷ ತಗಲುತ್ತೆ. ಅದನ್ನು ಎತ್ತಿಟ್ಟು ಬಿಚ್ಚಿಟ್ಟು ನೀವೇ ಮಾಡಿ ಊಟ ಮಾಡಿ ಅದ ಕೈಯನ್ನು ಶುದ್ಧೀಕರಣ ಮಾಡಿ ಅಥವಾ ಸ್ನಾನ ಮಾಡಿಕೊಂಡು ಮರ್ದಿನ ಬೇಕಾದ್ರೆ ಧರಿಸ್ಕೊಡ್ರಿ. ಅದೇ ಉಂಗುರವನ್ನು ಹಾಕ್ಕೊಂಡು ಅದೇ ಸ್ಟೋನನ್ನು ಹಾಕ್ಕೊಂಡು ಊಟ ಮಾಡೋದು ನಾವು ಮಾಂಸಾಹಾರವನ್ನು ಮಾಡೋದು ಶುಭ ಅಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಡ್ರಿ. ಅದಾದ ನಂತರ ತಿಂಗಳಿಗೆ ಒಂದ್ಸರಿ ನೀಲವನ್ನು ಪನ್ನೀರಿನಲ್ಲಿ ಅಥವಾ ಎಳ್ನೀರಿನಲ್ಲಿ ಅಥವಾ ಆಕಳಿನ ಹಾಲಿನಲ್ಲಿ ಶುದ್ಧೀಕರಣ ಮಾಡಿ ಧರಿಸ್ಕೊಡ್ರಿ. ಅವಾಗ ನೀಲ ನಿಮಗೆ ಅತ್ಯಂತ ಹೆಚ್ಚಿನ ಪರಿಣಾಮವನ್ನು ಪ್ರತಿಫಲವನ್ನು ಕೊಡುತ್ತೆ, ಗಮನದಲ್ಲಿಟ್ಕೊಂಡು ಫಾಲೋ ಮಾಡಬೇಕಾಗುತ್ತೆ. ನೋಡಿ, ನೀಲವನ್ನು ಪಂಚಲೋಹದಲ್ಲಿ ಮಾಡಿಸ್ಬೇಕು, ಯಾವ ಬೆಳಗ್ಗೆ ಹಾಕ್ಕೋಬೇಕು, ಯಾವ ದಿನದಲ್ಲಿ ಹಾಕ್ಕೋಬೇಕು, ಶನಿವಾರ ಹಾಕ್ಕೋಬೇಕು. ಇದನ್ನು ಶನಿವಾರದ ದಿನ ಶನಿ ಮಾತನ ದೇವಸ್ಥಾನ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಓಂ ಶಂ ಶನೀಶ್ವರಾಯ ಮತ್ತು 108 ಸರಿ ಧರಿಸ್ಕೋಬೇಕಾಗುತ್ತೆ. ಮತ್ತು ಅದನ್ನು ನೀವು ಧರಿಸ್ಕೊಂಡ ನಂತರ ತಿಂಗಳಿಗೆ ಒಂದ್ಸರಿ ಶುದ್ಧೀಕರಣ ಮಾಡಿ ಹಾಕ್ಕೊಂಡು ಮಾಂಸಾಹಾರವನ್ನು ಸೇವಿಸುವಂಥದ್ದು ಮಾಡೋಕೆ ಹೋಗಬೇಡಿ. ಇಷ್ಟೊಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಮಕರ ರಾಶಿಗೆ ಯೋಗಾಧಿಪತಿ ಶುಕ್ರ, ಶುಕ್ರವಾರದ ದಿನ ಸಹ ನೀವು ಪೂಜೆ ಮಾಡಿಸಿ ಧರಿಸ್ಕೋಬೋದು. ಇದನ್ನು ಮಕರ ರಾಶಿಗೆ ಯೋಗಾಧಿಪತಿ ಶುಕ್ರ ಗ್ರಹ ಆಗ್ತಾನೆ, ಶುಕ್ರನ ಮತ್ತು ಶುಕ್ರ ಶನಿ ಮಹಾತ್ಮನಿಗೆ ಮಿತ್ರ ಆಗ್ತಾನೆ. ಅದನ್ನು ಶುಕ್ರವಾರದ ದಿನ ಮಕರ ರಾಶಿಯವರು ಧರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಆದರೆ ಕುಂಭರಾಶಿಯವರು ಶುಕ್ರವಾರದ ದಿನ ಬೇಡ, ಯಾಕಂದರೆ ಕುಂಭರಾಶಿಗೆ ಶುಕ್ರ ಬಾಧಕಾಧಿಪತಿ ಆಗ್ತಾನೆ. ಮಿತ್ರನಾಗಿದ್ದರೂ ಸಹ ಶುಕ್ರಗ್ರಹ ಶನಿ ಮಹಾತ್ಮನಿಗೆ, ಆ ರಾಶಿಗೆ ಕುಂಭರಾಶಿಗೆ ಶುಕ್ರಗ್ರಹ ಒಂದು ಬಾಧಕಾಧಿಪತಿ ಆಗ್ತಾನೆ. ಆದ್ದರಿಂದ ಶುಕ್ರವಾರದ ದಿನ ನೀವು ಪೂಜೆಯನ್ನು ಮಾಡಿಸೋದು ಬೇಡ, ಶನಿವಾರ ದಿನವೇ ಮಾಡಿಸ್ಬೇಕಾಗುತ್ತೆ. ಕುಂಭರಾಶಿಯವರು ಯೋಗವನ್ನು ಕೊಟ್ಟರು ಸಹ ಬಾಧಕವನ್ನು ಕೊಡ್ತಾನೆ, ಸಮಾನವಾಗಿ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ. ಆದ್ದರಿಂದ ಅವತ್ತು ಶುಕ್ರವಾರ ದಿನ ನೀವು ಕುಂಭರಾಶಿಯವರು ಶನಿ ಮಹಾತ್ಮನಿಗೆ ಪೂಜೆ ಮಾಡಿಸಿ ಈ ಒಂದು ಸ್ಟೋನನ್ನು ಹಾಕ್ಕೊಳ್ಳೋದು ಬೇಡ, ಶನಿವಾರ ದಿನವೇ ಮಾಡಿ. ಆದರೆ ಮಕರ ರಾಶಿಯವರು ಶುಕ್ರವಾರ ದಿನ ಮಾಡಿದರೆ ನಡೆಯುತ್ತೆ. ಇದಿಷ್ಟು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ವೀಕ್ಷಕರೇ, ಇಷ್ಟೊತ್ತು ನಾನು ಮಕರ ರಾಶಿ ಮತ್ತು ಕುಂಭರಾಶಿಯವರಿಗೆ ಯಾವ ಸ್ಟೋನನ್ನು ಧರಿಸ್ಕೋಬೇಕು, ನಿಯಮಗಳೇನು, ಇದೆಲ್ಲ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ. ಇನ್ನೊಂದ್ಸರಿ ಸಂಕ್ಷಿಪ್ತವಾಗಿ ಹೇಳ್ತೀನಿ, ಇದನ್ನು ಗಮನ ಇಟ್ಕೊಳ್ಳಿ. ಮಕರ ಮತ್ತು ಕುಂಭರಾಶಿಯವರು ನೀಲವನ್ನು ಧರಿಸ್ಕೋಬೇಕಾಗುತ್ತೆ, 2-3 ಕ್ಯಾರೆಟ್ ನೀಲವನ್ನು ಧರಿಸ್ಕೋಬೇಕಾಗುತ್ತೆ. ನೀಲವನ್ನು ಪಂಚಲೋಹದಲ್ಲಿ ಮಾಡಿಸ್ಬೇಕಾಗುತ್ತೆ ಉಂಗುರದಲ್ಲಿ. ಆ ಉಂಗುರದಲ್ಲಿ ಹಿಂದೆ ಓಪನ್ ಇರಬೇಕು, ಅದು ಹಂಗೆ ಕ್ಲೋಸ್ ಆಗಿರಬಾರ್ದು. ಹಿಂದೆ ಆ ಹಲ್ಲು ಕಾಣಿಸ್ತಾ ಇರಬೇಕು, ಹಿಂಗೆ ತಿರುಗಿ ನೋಡಿದರೆ ಆ ಉಂಗುರದಲ್ಲಿ ಹಿಂದೆ ಕಾಣಿಸ್ತಾ ಇರಬೇಕು. ಯಾಕಂದರೆ ಅದು ದೇಹದ ಭಾಗಕ್ಕೆ ಬೆರಳಿಗೆ ಟಚ್ ಆಗಬೇಕು ಅಂತ ಹೇಳ್ತೀವಿ. ಆವಾಗಲೇ ಆ ಒಂದು ಗ್ರಹದ ವೈಬ್ರೇಷನ್ಸು ನಮಗೆ ಪ್ರತಿ ಪಾಸಿಟಿವ್ ಆಗಿ ಧನಾತ್ಮಕವಾಗಿ ಪರಿಣಾಮ ಬೀರ್ತಾರಂತ ಹೇಳ್ತೀವಿ ನಾವು. ನೀಲವನ್ನು ಪಂಚಲೋಹದಲ್ಲಿ ಮಾಡಿಸ್ಕೊಂಡು ಶನಿವಾರ, ಶುಕ್ರವಾರ ಅಥವಾ ಶನಿವಾರ ಮಕರ ರಾಶಿಯವರು, ಆದರೆ ಕುಂಭರಾಶಿಯವರು ಶನಿವಾರ ಮಾತ್ರ ನೀವು ಶನಿ ಮಹಾತ್ಮ ದೇವಸ್ಥಾನದಲ್ಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಾಪ ವಿಮೋಚನೆ ಪ್ರಾಣ ಪ್ರತಿಷ್ಠೆ ಶುದ್ಧೀಕರಣ ನಂತರ ಶಾಪ ವಿಮೋಚನೆ ಮತ್ತು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅದನ್ನು ಓಂ ಶಂ ಶನೀಶ್ವರ ಮತ್ತು 108 ಸರಿ ಒಂದು ಮಂತ್ರವನ್ನು ಹೇಳಿ ಧರಿಸ್ಕೋಬೇಕಾಗುತ್ತೆ. ಗಂಡು ಮಕ್ಕಳು ಬಲಗೈಗೆ ಮಧ್ಯ ಬೆಳಗ್ಗೆ ಧರಿಸ್ಕೊಡ್ರಿ, ಹೆಣ್ಮಕ್ಳು ಸಹ ಬಲಗೆ ಮಧ್ಯ ಬೆಳಗ್ಗೆ ಧರಿಸ್ಕೊಡ್ರಿ. ಆದರೆ ಒಂದು ವೇಳೆ ಹೆಣ್ಮಕ್ಳು ಎಡಗೇನೆ ಧರಿಸ್ಕೋಬೇಕಂತ ನಿರ್ಧಾರ ಮಾಡಿದರೆ ಎಡಗೆ ಕಿರು ಬೆರಳಿಗೆ ಧರಿಸ್ಕೋಬೇಕಾಗುತ್ತೆ ಪಂಚಲೋಹದಲ್ಲಿ. ಇದಾದ ನಂತರ ತಿಂಗಳಿಗೆ ಒಂದ್ಸರಿ ಅದನ್ನು ಕ್ಲೀನ್ ಮಾಡಿ ಮತ್ತು ಅದನ್ನು ಹಾಕ್ಕೊಂಡು ಮಾಂಸಾಹಾರ ಸೇವಿಸುವಂಥದ್ದು ಮಾಡೋಕ್ಕೆ ಹೋಗಬೇಡಿ. ಇದಿಷ್ಟು ಗಮನದಲ್ಲಿ ಇಟ್ಕೊಳ್ರಿ. ಇಷ್ಟೊತ್ತು ನಾನು ಮಕರ ರಾಶಿ ಮತ್ತು ಕುಂಭರಾಶಿಯವರಿಗೆ ಯಾವ ಸ್ಟೋನ್ ಧರಿಸ್ಕೋಬೇಕು, ಏನು ಮಾಹಿತಿ, ಯಾವ ನಿಯಮಗಳನ್ನು ಫಾಲೋ ಮಾಡಬೇಕು, ಎಲ್ಲ ಮಾಹಿತಿಯನ್ನು ನಾನು ಕೊಟ್ಟಿದ್ದೀನಿ. ಇದಿಷ್ಟು ಫಾಲೋ ಮಾಡೋಣ ಹೇಳ್ತಾ ಆಂಜನೇಯ ಸ್ವಾಮಿ ಆ ಭಗವಂತ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡೋಣ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಲ್ಲಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಕುಂಭರಾಶಿ ಮತ್ತು ಮಕರ ರಾಶಿ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಮಾಹಿತಿಗಳನ್ನು ಮುಂದೆ ಕೊಡೋನಿದ್ದೇನೆ. ನಮ್ಮ ವಿಡಿಯೋಗಳನ್ನು ನಮ್ಮ ಒಂದು ಚಾನಲ್ನ ಗಮನಿಸ್ತಾ ಇರಿ. ನಿಮಗೆಲ್ಲರಿಗೂ ಆ ಭಗವಂತ ಒಳ್ಳೇದು ಮಾಡಿ ಇನ್ನೊಂದ್ಸರಿ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.